ನಮಸ್ಕಾರ ಎಲ್ರಿಗೂ ನೀವು ನೋಡ್ತಿದ್ದೀರಾ ರಾನ್ಯೂಸ್ ನಾನು ನಿಮ್ಮ ಚೇತನಾ ಸಿದ್ದಾಪುರ ನಿನ್ನೊಳಗ ನೀನು ತಿಳಿದು ನೋಡಣ್ಣ ಕನ್ನಡದಲ್ಲಿ ತತ್ವ ಪದಗಳನ್ನು ರಚಿಸಿ ಹಾಡಿದ ಕನ್ನಡ ನೆಲದ ಮೊದಲ ಸೂಫಿ ಕವಿ ಸಂತ ಶಿಶುನಾಳ ಶರೀಫರ ಹುಟ್ಟಿದ ಸುದಿನ ಈ ಸಂದರ್ಭದಲ್ಲಿ ಅವರ ಬಗ್ಗೆ ಒಂದಿಷ್ಟು ಮಾಹಿತಿ ನಿಮಗಾಗಿ ಭಾವೈಕ್ಯತೆ ಬೆಸೆದ ಸಂತ ಷರೀಫರು ಕರ್ನಾಟಕವು ಶರಣರು ದಾಸರು ತತ್ವ ಪದಕಾರರು ಹಾಗೂ ಸರ್ವಧರ್ಮೀಯರು ಬದುಕಿ ಬಾಳಿದ ನಾಡು ಇವರು ತಮ್ಮ ಬದುಕು ಚಿಂತನೆ ಸಾಹಿತ್ಯಗಳಿಂದ ಜನರ ಮೇಲೆ ಅಪಾರ ಪ್ರಭಾವ ಬೀರಿದರು ಇವರಲ್ಲಿ ಹತ್ತೊಂಬತ್ತನೇ ಶತಮಾನದ ಕಳಸದ ಗುರುಗೋವಿಂದ ಭಟ್ಟರು ಹಾಗೂ ಶಿಶುನಾಳ ಶರೀಫರು ಪ್ರಮುಖರು ಇವರಿಬ್ಬರ ಬದುಕು ಹಾಗೂ ಅವರ ತತ್ವ ಪದಗಳು ಧಾರ್ಮಿಕ ಭಾವೈಕ್ಯತೆ ಸಾಮರಸ್ಯದ ಸಮಾನತೆಗೆ ಅಪೂರ್ವ ನಿದರ್ಶನಗಳಾಗಿವೆ ಈಶ್ವರ ಅಲ್ಲ ನೀನೇ ಎಲ್ಲ ಎಂದು ಬೋಧಿಸಿದವರು ಆಚರಣೆಯಲ್ಲಿ ತಂದವರು ಹಾಗೂ ಸಾಧಿಸಿದವರು ಕಳಸದ ಗುರು ಗೋವಿಂದ ಭಟ್ಟರು ಹಾಗೂ ಅವರ ಶಿಷ್ಯರಾದ ಸಂತ ಶಿಶುನಾಳ ಶರೀಫರು ಮಂದಿರ ಮಸೀದಿ ಪುರಾಣ ಕುರಾನ್ ನಮನ ನಮಾಜ್ ಅಲ್ಲಮ ಅಲ್ಲಾ ಜಂಗಮ ಫಕೀರ ಇವೆಲ್ಲ ಒಂದೇ ಭಗವಂತನ ದರ್ಶನಕ್ಕೆ ನಾವು ಹಾಕಿಕೊಂಡ ವಿವಿಧ ಹಾದಿಗಳು ಎಂದು ತೋರಿಸಿದಂತಹ ದಾರ್ಶನಿಕರು ಹಿಂದೂ ಹಾಗೂ ಇಸ್ಲಾಂ ಧರ್ಮಗಳ ಸಮಾನತೆ ಸಮನ್ವಯ ಹಾಗೂ ಸಮಭಾವವನ್ನು ಸಮಚಿತ್ತ ಹಾಗೂ ಸಮದೃಷ್ಟಿಯಿಂದ ನೋಡಿದ ಸಮಾನತೆಯ ಹರಿಕಾರರು ಇವರು ದೈವ ಭಕ್ತರು ಆತ್ಮಜ್ಞಾನಿಗಳು ತತ್ವಜ್ಞಾನಿಗಳು ವಿಚಾರವಾದಿಗಳು ವಿಮರ್ಶಕರು ಶಾಂತಿ ಹಾಗೂ ಕ್ರಾಂತಿ ಪುರುಷರು ಸಮಾಜ ಸುಧಾರಕರು ನೀತಿ ಬೋಧಕರು ಹಾಗೂ ತ್ರಿಕಾಲ ಜ್ಞಾನಿಗಳು ಷರೀಫರು ಮಹಾನ್ ಮಾನವತಾವಾದಿಗಳು ಶಿಶುನಾಳದ ಸಂತ ಷರೀಫ್ ಅವರ ಊರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಒಂದು ಸಣ್ಣ ಹಳ್ಳಿ ಶಿಶುನಾಳ ಮನೆತನ ದೇವಕಾರ ಈ ಸಣ್ಣ ಗ್ರಾಮದ ಹಜರತ್ ಇಮಾಮ್ ಸಾಹೇಬರು ಹಾಗೂ ಹಜ್ಜುಮಾ ಎಂಬ ಮುಸ್ಲಿಂ ದಂಪತಿಗೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹುಲುಗೂರಿನ ಸಂತ ಸೈಯದ್ ಹಜರತ್ ಶಾ ಖಾದ್ರಿಯವರ ವರಪ್ರಸಾದವಾಗಿ ಸಾವಿರದ ಎಂಟುನೂರ ಹತ್ತೊಂಬತ್ತು ಜುಲೈ ಮೂರರಂದು ಷರೀಫರು ಜನಿಸಿದರು ಹುಲುಗೂರಿನ ಖಾದ್ರಿಯವರೇ ಮೊಹಮ್ಮದ್ ಶರೀಫ್ ಎಂದು ಹೆಸರಿಟ್ಟರು ಮುಂದೆ ಇದೇ ಹೆಸರು ಶಿಶುನಾಳ ಶರೀಫ್ ಎಂದು ಜನಪ್ರಿಯವಾಯಿತು ಷರೀಫ್ ಎಂಬ ಪಾರ್ಸಿ ಭಾಷೆಯ ಪದದ ಅರ್ಥ ಉದಾತ್ತ ಧ್ಯೇಯ ಅಥವಾ ಶೀಲ ಸ್ವಭಾವ ಹೊಂದಿ ಇತರರಿಂದ ಗೌರವಿಸಲ್ಪಡುವ ವ್ಯಕ್ತಿ ಹೆಸರಿಗೆ ಅನ್ವರ್ಥರಾಗಿ ಬಾಳಿದ ಸಂತ ಷರೀಫರು ಇಂದಿಗೂ ಜನಮನದಲ್ಲಿ ನಿಲ್ಲಲು ಕಾರಣ ಅವರು ಏರಿದ ಸಾಧನೆಯ ಶಿಖರ ಅವರ ಜಾತ್ಯಾತೀತ ಮನಸ್ಸು ಜನರ ಸುಂದರ ಬದುಕನ್ನೇ ನೇಯುವ ತತ್ವದತ್ತ ಹೊರಳುತ್ತಾ ತಾವು ಕಂಡ ಸತ್ಯವನ್ನು ಜಗತ್ತಿಗೆ ಸಾರುತ್ತಾ ಜಾತಿ ಧರ್ಮಗಳ ಬೇಲಿಯನ್ನು ದಾಟಿ ವಿಹರಿಸಿತ್ತು ಸಮಾಜಕ್ಕೆ ದಾರಿದೀಪ ಷರೀಫ್ ಅವರ ತತ್ವ ಪದಗಳು ಸಾಹಿತ್ಯ ಲೋಕಕ್ಕೆ ಆಧ್ಯಾತ್ಮಿಕ ಲೋಕಕ್ಕೆ ಬೆಳಕು ತೋರುವ ದೀಪಗಳಾದವು ನೇರವಾದ ಪುಟ್ಟ ಪುಟ್ಟ ನುಡಿಗಳು ಜನಪದ ಭಾಷೆಯ ಸೊಗಣಿನಿಂದ ತತ್ವರಸಾಯನವಾಗಿವೆ ಇವು ಸಾಹಿತ್ಯ ಸೃಷ್ಟಿಗಾಗಿ ಬರೆದ ಗೀತೆಗಳಲ್ಲ ಸಮಯೋಚಿತವಾಗಿ ಹೊಳೆದ ಭಾವಬಿಂದುಗಳು ಪ್ರಾಸ ಛಂದಸ್ಸು ಅಲಂಕಾರಗಳು ಇಲ್ಲಿಯ ಸಹಜ ಸುಂದರ ಶಿಲ್ಪಗಳು ಷರೀಫರ ಕಾವ್ಯಗಂಗೆ ಬೆಟ್ಟ ಗುಡ್ಡಗಳಲ್ಲಿ ದುಮುಕಿ ಕಣುವೆಗಳಲ್ಲಿ ಇಣುಕಿ ಬಯಲಿನಲ್ಲಿ ಪ್ರಶಾಂತವಾಗಿ ಹರಿಯುವ ತಿಳಿ ಜಲದಂತೆ ಜನ ಜೀವನವನ್ನು ಧನ್ಯ ಬದುಕಿನತ್ತ ಕರೆದೊಯ್ಯುವ ಪವಿತ್ರ ಜೀವ ಜಲವಾಗಿದೆ ಇವರ ಕಾವ್ಯ ಸೃಷ್ಟಿಯಲ್ಲಿ ತತ್ವಪದ ದಂಡಕ ಕಾಲಜ್ಞಾನ ಲಾವಣಿ ಹೋಳಿಹಾಡು ರಿವಾಯತ್ ಈ ಎಲ್ಲ ವೈವಿಧ್ಯತೆಗಳನ್ನು ಕಾಣಬಹುದು ಶರಣ ಸಾಹಿತ್ಯ ಹಾಗೂ ದಾಸ ಸಾಹಿತ್ಯಗಳ ಪ್ರಭಾವದೊಡನೆ ಅನುಭಾವ ಸಾಹಿತ್ಯದ ಮಿಂಚಿನಲ್ಲಿ ಷರೀಫರ ಗೀತೆಗಳು ಜನಸಾಮಾನ್ಯರ ಹೃದಯಕ್ಕೆ ಹತ್ತಿರವಾಗಿವೆ ಭಕ್ತಿಯಿಂದ ಜ್ಞಾನ ವಿರಕ್ತಿ ಮುಕ್ತಿಯ ಮಜಲುಗಳನ್ನು ಸಾಧಿಸುವುದೇ ಶಿವಯೋಗವೆಂದು ಸಾರಿದ ಷರೀಫರನ್ನು ಭಕ್ತ ಜನ ಷರೀಫ ಶಿವಯೋಗಿ ಎಂದೇ ಕರೆದರು ಶಿಶುನಾಳದಲ್ಲಿಯೇ ತಮ್ಮ ಬಾಲ್ಯವನ್ನು ಕಳೆದ ಶರೀಫ್ ಅವರ ಪ್ರಾಥಮಿಕ ಶಿಕ್ಷಣದ ವಿದ್ಯಾಭ್ಯಾಸವು ಸ್ಥಳೀಯ ಕನ್ನಡ ಕೂಲಿ ಮಠದಲ್ಲಿ ಪ್ರಾರಂಭವಾಯಿತು ಮುಲ್ಕಿ ಪರೀಕ್ಷೆಯಲ್ಲಿ ಮುಲ್ಕಿ ಅಂದರೆ ಇಂದಿನ ಏಳನೇ ತರಗತಿ ಉತ್ತೀರ್ಣರಾಗಿ ಶಿಶುನಾಳದ ಅಕ್ಕಪಕ್ಕದ ಗ್ರಾಮಗಳಾದ ಮಂಡಿಗನಾಳ ಕ್ಯಾಲಕೊಂಡ ಪಾಣಿಗಟ್ಟಿ ಬೂದಿಹಾಳ ಗಂಜಳಗಳಲ್ಲಿ ಶಿಕ್ಷಕರಾಗಿ ಕೆಲವು ಕಾಲ ಕೆಲಸ ಮಾಡಿದರು ಉರ್ದು ಹಾಗೂ ಮೂಡಿಗಳನ್ನು ಸ್ವಪ್ರಯತ್ನದಿಂದ ಕಲಿತರು ಬಾಲ್ಯದಿಂದಲೂ ತಂದೆ ಅವರಿಗೆ ಬೋಧಿಸುತ್ತಿದ್ದ ರಾಮಾಯಣ ಮಹಾಭಾರತಗಳೆಂದರೆ ತುಂಬ ಪ್ರೀತಿ ಜಾತ್ರೆ ಉತ್ಸವ ಮೊದಲಾದವುಗಳಲ್ಲಿ ಅನುಭಾವ ಕವಿಗಳಾದ ಸರ್ವಜ್ಞ ನಿಜಗುಣಯೋಗಿ ಸರ್ಪಭೂಷಣ ಶಿವಯೋಗಿಗಳ ಕಾವ್ಯ ವಾಚನ ಶಾಸ್ತ್ರ ಪುರಾಣಗಳ ಶ್ರವಣ ಮನನ ಮೊಹರಂ ಹಬ್ಬಗಳ ರಿವಾಯತ್ ರಚನೆ ಮತ್ತು ಹೆಜ್ಜೆ ಮೇಳ ಕುಣಿತ ಇವುಗಳ ಪ್ರಭಾವದಿಂದ ಆಧ್ಯಾತ್ಮಿಕ ವಿಷಯಗಳಲ್ಲಿ ಸೆಳೆತ ಸಾಮಾಜಿಕ ಚಿಂತನೆಗಳು ಜಾ ಜಾತ್ಯತೀತ ಮನೋಭಾವ ಇವೆಲ್ಲ ಷರೀಫ್ ಅವರನ್ನು ಸಂತ ಕವಿಯನ್ನಾಗಿಸಿದವು ಗುರು ಗೋವಿಂದ ಭಟ್ಟರ ಶಿಷ್ಯರು ಕರ್ನಾಟಕದಲ್ಲೂ ಗುರುಗಳಿಗೆ ಅಗ್ರಸ್ಥಾನವಿದೆ ಷರೀಫರು ಗುರು ಕೃಪೆಯನ್ನು ಪಡೆಯಲು ಮಠ ಮಾನ್ಯಗಳಿಗೆ ಹೋಗುತ್ತಿದ್ದರು ಗುರುವಿಗಾಗಿ ಶೋಧಿಸುತ್ತಿದ್ದ ಈ ಭಕ್ತ ಜೀವಕ್ಕೆ ದೇವರು ನೀಡಿದ ಫಲವೇ ಗುರು ಗೋವಿಂದ ಭಟ್ಟರು ಎಂಬ ಆದರ್ಶ ಗುರುಗಳು ಗೋವಿಂದ ಭಟ್ಟರು ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಕಳಸದವರು ಪ್ರಾಪಂಚಿಕ ಜೀವನದ ಯಾವುದೇ ಆಗು ಹೋಗುಗಳು ಅವರನ್ನು ಬಾಧಿಸುತ್ತಿರಲಿಲ್ಲ ಅಂತೆಯೇ ಮಡಿ ಮೈಲಿಗೆ ಅಸ್ಪೃಶ್ಯತೆ ಮೂಢನಂಬಿಕೆ ಕಂದಾಚಾರಗಳಿಂದ ಅವರು ದೂರವಿದ್ದರು ಈ ವೈಜ್ಞಾನಿಕ ಮನೋಭಾವ ಶಿಷ್ಯರಾದ ಷರೀಫರ ಮೇಲೂ ಅಗಾಧ ಪ್ರಭಾವ ಬೀರಿತು ಗುರು ಗೋವಿಂದರು ದೇವಿಯ ಉಪಾಸಕರಾಗಿದ್ದರು ಷರೀಫ್ ಅವರಿಗೆ ವಿದ್ಯಾದಾನ ಮಾಡಿದರು ಕರ್ನಾಟಕದ ಕಬೀರ ಶರೀಫ್ ಅವರು ಕರ್ನಾಟಕದ ಕಬೀರರೆಂದೇ ಹೆಸರುವಾಸಿಯಾಗಿದ್ದರು ಏಫರು ಹುಟ್ಟಿದ್ದು ಮುಸಲ್ಮಾನನಾಗಿಯಾದರೂ ಹಿಂದೂ ಧರ್ಮದ ಜೊತೆ ಬದುಕಿದ್ದರು ನಿಧನರಾದಾಗ ಸಾವಿರದ ಎಂಟುನೂರ ಎಂಬತ್ತೊಂಬತ್ತು ಮಾರ್ಚ್ ಏಳು ಉಭಯ ಧರ್ಮೀಯರು ಒಗ್ಗೂಡಿ ಉಭಯ ಧರ್ಮಗಳ ಪ್ರಕಾರವೇ ಅಂತ್ಯ ಸಂಸ್ಕಾರ ನಡೆಸಿದರು ಒಂದು ಕಡೆ ಕುರಾನ್ ಪಠಣ ಮತ್ತೊಂದೆಡೆ ಮಂತ್ರ ಪಠಣ ಮಾಡಲಾಗಿತ್ತು ಷರೀಫರ ಅಂತ್ಯಕ್ರಿಯೆಯು ಸರ್ವ ಜನರ ಸಮ್ಮುಖದಲ್ಲಿ ಅವರ ಅಂತಿಮ ಇಚ್ಛೆ ಮೇರೆಗೆ ಅವರ ತಂದೆ ತಾಯಿಗಳ ಸಮಾಧಿಯ ಮಗ್ಗುಲಲ್ಲೇ ನೆರವೇರಿಸಲಾಯಿತು ಅಂತ್ಯಕ್ರಿಯೆ ನಡೆದ ಸ್ಥಳದಲ್ಲಿ ಈಗ ಗದ್ದುಗೆ ಹಾಗೂ ಷರೀಫ್ ಮತ್ತು ಗುರುಗೋವಿಂದ ಭಟ್ಟರ ಶಿಲಾಮೂರ್ತಿಗಳಿವೆ ಭಾವೈಕ್ಯತೆ ಬೆಸೆದರು ಅನುಭಾವಿ ತತ್ವಜ್ಞಾನಿಗಳಾದ ಷರೀಫ್ ಅವರು ಮುಂದಿನ ಯುವ ಪೀಳಿಗೆಯ ಹಿತದೃಷ್ಟಿಯನ್ನಿಟ್ಟುಕೊಂಡು ಸಾಂಸಾರಿಕ ನೆಲೆಗಟ್ಟಿನ ಮೇಲೆಯೇ ಆದರ್ಶ ಸಮಾಜದ ಕಲ್ಪನೆಯೊಂದಿಗೆ ಧರ್ಮ ಪರಿಪಾಲನೆ ಹಾಗೂ ತತ್ವ ಸೌರಭವನ್ನು ಪ್ರತಿಯೊಬ್ಬರೂ ಸವಿಯಲರ್ಹರೆಂಬುದನ್ನು ಸಾರಿದ್ದಾರೆ ಷರೀಫ್ ಅವರ ತತ್ವ ಪದಗಳನ್ನು ವೇದಶಾಸ್ತ್ರಗಳನ್ನರಿಯದವರು ಗುನುಗುಡುತ್ತಿರುತ್ತಾರೆ ಭಕ್ತಿ ನೀತಿಗಳನ್ನು ಮೇಳೈಸಿ ದೇವನೊಬ್ಬ ನಾಮ ಹಲವು ಎಂದು ತಮ್ಮ ಚಿಂತನೆಗಳಲ್ಲಿ ಬೋಧಿಸಿದ ಷರೀಫರು ಹರಿಹರ ಹಜರತ್ ಮಾರ್ಗಗಳೆಲ್ಲ ದೇವನನ್ನು ಸೇರುವ ದಾರಿಗಳು ಷರೀಫ್ ಅವರು ಹಿಂದೂ ಮುಸ್ಲಿಂ ಸಂಸ್ಕೃತಿಯ ಐಕ್ಯತೆಗೆ ಕಾರಣ ಪುರುಷರಾಗಿದ್ದಾರೆ ಕೋಮು ಸೌಹಾರ್ದ ನೆಲೆಗಟ್ಟಿನ ಮೇಲೆ ಸಮಾಜವನ್ನು ತಿದ್ದುವ ಕೆಲಸವನ್ನು ಷರೀಫರು ಮಾಡಿದ್ದಾರೆ ಷರೀಫ್ ಅವರ ಕವಿತೆಗಳು ಮೇಲ್ನೋಟಕ್ಕೆ ಒಂದು ಅರ್ಥ ಆಳದಲ್ಲಿ ಆಧ್ಯಾತ್ಮಿಕತೆಯನ್ನು ಸಾರುತ್ತವೆ ಸಂಸಾರದಲ್ಲಿದ್ದುಕೊಂಡು ಬಂಧನಗಳನ್ನು ಮೀರಿ ಬದುಕುವುದನ್ನು ತೋರಿಸಿಕೊಟ್ಟ ಮಹನೀಯರು ಧರ್ಮಗಳಿಗಿಂತ ಮಿಗಿಲಾದದ್ದು ಮಾನವೀಯತೆಯೇ ಎಂದು ಸಾರಿದರು ಷರೀಫರಂಥ ಸಂತರು ಈ ನಾಡಿಗೆ ಇಂದಿಗೂ ಪ್ರಸ್ತುತ ಐಕ್ಯತೆ ಹಾಗೂ ಸೌಹಾರ್ದತೆಯನ್ನು ಬೆಳೆಸಿಕೊಳ್ಳಲು ಅವರ ವೈಚಾರಿಕ ತತ್ವ ಪದಗಳು ನೀಡುವ ಕರೆ ಮಾರ್ದನಿಗೊಳ್ಳಲು ಷರೀಫರು ಸದಾ ಸ್ಮರಣೀಯರು ವಂದನೆಗಳು